ಕಾಂಗ್ರೆಸ್ ಕಾರ್ಯಕರ್ತರು ರಾಜಭವನಕ್ಕೆ ನುಗ್ತಾರಂತೆ ರಾಜ್ಯದಲ್ಲಿ ಹಲ್ಲೆ ದೊಂಬಿ ಗಲಭೆಗಳಾಗತ್ತಂತೆ ಬಾಂಗ್ಲಾದೇಶದಲ್ಲಿ ಏನಾಯ್ತು ಜ್ಞಾಪಿಸ್ಕೊಳ್ಳಿ ಅಂತ ಘಟನೆ ನಿಮಗೂ ಬಂದ್ಬಿಡುತ್ತೆ ರಾಜ್ಯಪಾಲರೇ ರಾಜ್ಯಪಾಲರ ವಿರುದ್ಧ ಜನ ದಂಗೆ ಹೇಳ್ತಾರೆ ಹಲ್ಲೆ ಗಲಭೆಗಳಾಗತ್ತೆ ಗಲಾಟೆಗಳಾಗತ್ತೆ ಗವರ್ನರ್ ಆಫೀಸ್ಗೆ ಗವರ್ನರ್ ಮನೆಗೆ ನುಗ್ಗಿಸ್ಕಿಂತ ಕೆಲಸ ನಾವು ಕಾಂಗ್ರೆಸ್ ನ ಕಾರ್ಯಕರ್ತರು ಮಾಡ್ಬೇಕಾಗ್ತದೆ ಗಲಾಟೆ ಆಗಿ ಅಲ್ಲೇನಾದ್ರೆ ರಾಜ್ಯಪಾಲರು ಜವಾಬ್ದಾರಿ ಆಗ್ತಾರೆ ನಮ್ಮ ರಾಜ್ಯ ಯಾವ ದಿಕ್ಕಿನತ್ತ ಸಾಕ್ತಾ ಇದೆ ಹಿಂಸಾಚಾರದ ಮಾತುಗಳನ್ನ ಆಡೋದು ಆಡಳಿತಾರೂಢ ಪಕ್ಷವಾದ ಕಾಂಗ್ರೆಸ್ ಪಕ್ಷಕ್ಕೆ ಎಷ್ಟು ಸರಿ ಸಿದ್ದರಾಮಯ್ಯನವರೇ ನಿಮ್ಮ ಬೆಂಬಲಿಗರು ಏನ್ ಮಾಡ್ತಾ ಇದ್ದಾರೆ ಇಂತಹ ಕಾರ್ಯಕರ್ತರುಗಳನ್ನ ಇಟ್ಕೊಂಡು ಸಿದ್ದರಾಮಯ್ಯನವರು ರಾಜ್ಯಭಾರ ಮಾಡೋದಕ್ಕೆ ಹೊರಟಿದ್ದಾರೆ ಸ್ನೇಹಿತರೆ ನಮಸ್ಕಾರ ಹೊಸದಿಗಂತ ಡಿಜಿಟಲ್ ಚಾನೆಲ್ಗೆ ಸ್ವಾಗತ ಕಾಂಗ್ರೆಸ್ ಕಾರ್ಯಕರ್ತರು ರಾಜಭವನಕ್ಕೆ ನುಗ್ತಾರಂತೆ ಬಾಂಗ್ಲಾದೇಶದಲ್ಲಿ ಆದ ಹಾಗೆ ಇಲ್ಲೂ ಕೂಡ ರಾಜಭವನಕ್ಕೆ ನುಗ್ಗಿ ಗಲಾಟೆ ಮಾಡಬೇಕಾಗುತ್ತಂತೆ ರಾಜ್ಯದಲ್ಲಿ ಹಲ್ಲೆ ದೊಂಬಿ ಗಲಭೆಗಳಾಗುತ್ತಂತೆ ಅದಕ್ಕೆ ರಾಜ್ಯಪಾಲರೇ ಹೊಣೆ ಆಗುತ್ತೆ ಈ ರೀತಿಯ ಮಾತುಗಳು ಈಗ ರಾಜ್ಯದಲ್ಲಿ ಕೇಳಿ ಬರ್ತಾ ಇದೆ ಈ ರೀತಿಯ ಮಾತುಗಳು ಆಡ್ತಾ ಇರುವಂಥದ್ದು ಯಾರೋ ಸಾಮಾನ್ಯ ಕಾರ್ಯಕರ್ತರಲ್ಲ ಸಾಮಾನ್ಯ ಕಾಂಗ್ರೆಸ್ ಕಾರ್ಯಕರ್ತರಲ್ಲ ಸಾಮಾನ್ಯ ಜನಗಳೂ ಅಲ್ಲ ಅಧಿಕಾರದ ಜವಾಬ್ದಾರಿ ಇರುವಂತಹ ಸಚಿವರು ಮತ್ತು ಶಾಸಕರು ವಿಧಾನ ಪರಿಷತ್ ಸದಸ್ಯರಾದಂತಹ ಐವಾನ್ ಡಿಸೋಜಾ ಹೇಳ್ತಾರೆ ಬಾಂಗ್ಲಾದೇಶದಲ್ಲಿ ಏನಾಯಿತು ಜ್ಞಾಪಿಸ್ಕೊಳ್ಳಿ ಅಂಥ ಗತಿನೇ ನಿಮಗೂ ಬಂದ್ಬಿಡುತ್ತೆ ರಾಜ್ಯಪಾಲರೇ ರಾಜಭವನಕ್ಕೆ ನುಗ್ಗಬೇಕಾಗುತ್ತೆ ಕಾಂಗ್ರೆಸ್ ಕಾರ್ಯಕರ್ತರು ಅದಕ್ಕೆ ನಾವು ಹೇಸೋದಿಲ್ಲ ಕೇಳಿಸ್ಕೊಳ್ಳಿ ಯಾವ ರೀತಿ ಬಾಂಗ್ಲಾದೇಶದಲ್ಲಿ ಆಯ್ತು ಅದೇ ರೀತಿ ಗವರ್ನರ್ ಆಫೀಸಿಗೆ ಗವರ್ನರ್ ಮನೆಗೆ ನುಗ್ಗತಕ್ಕಂತಹ ಕೆಲಸ ನಾವು ಕಾಂಗ್ರೆಸ್ ಕಾರ್ಯಕರ್ತರು ಮಾಡಬೇಕಾಗ್ತದೆ ಅದು ಮಾಡಿಯೇ ಮಾಡ್ತೇವೆ ಇನ್ನು ನಮ್ಮ ಮಹಾನ್ ಸಚಿವರು ಜಮೀರ್ ಅಹಮದ್ ಸಾಹೇಬರು ಅವರೇನು ಹೇಳ್ತಾರೆ ರಾಜ್ಯಪಾಲರ ವಿರುದ್ಧ ಜನ ದಂಗೆ ಹೇಳ್ತಾರೆ ಹಲ್ಲೆ ಗಲಭೆಗಳಾಗುತ್ತೆ ಗಲಾಟೆಗಳಾಗತ್ತೆ ಇದಕ್ಕೆ ರಾಜ್ಯಪಾಲರೇ ಜವಾಬ್ದಾರ ಅದನ್ನು ಕೇಳಿಸ್ಕೊಡಿ ಮಾನ್ಯ ರಾಜ್ಯಪಾಲರಿಗೆ ಒಂದು ಒಂದ್ ಮಾತು ಹೇಳೋಕೆ ಬಯಸ್ತಾ ಇದೀನಿ ಇವತ್ತು ಏನ್ ಯಾರೋ ಮಾತು ಕೇಳಿಬಿಟ್ಟು ಈ ತರ ತೀರ್ಮಾನ ತಗೊಂಡ್ ತಾವು ಏನಾರ ಗಲ್ಲೆ ಆಗಿ ಗಲಾಟೆ ಆಗಿ ಅಲ್ಲೇನಾರ ಆದ್ರೆ ರಾಜ್ಯಪಾಲರು ಜವಾಬ್ದಾರಿ ಆಗ್ತಾರೆ ರಾಜ್ಯಪಾಲರು ಇದಕ್ಕೆ ಜವಾಬ್ದಾರಿ ಆಗ್ತದೆ ಜನ ಸುಮ್ಕೂರಲ್ಲ ಕರ್ನಾಟಕ ರಾಜ್ಯ ಜನ ಸುಮ್ಕುರಲ್ಲ ಇವರಿಷ್ಟೇ ಅಲ್ಲ ಸಚಿವರಾದಂತಹ ಕೃಷ್ಣ ಬೈರೇಗೌಡ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸಲೀಮ್ ಅಹಮದ್ ಅವರು ಮಳವಳ್ಳಿ ಶಾಸಕ ನರೇಂದ್ರ ಸ್ವಾಮಿ ಇವರೆಲ್ಲ ಏನ್ ಮಾತಾಡಿದ್ದಾರೆ ಅದನ್ನು ಕೇಳಿಸ್ಕೊಂಡ್ಬಿಡಿ ನಾನು ಗೆ ಕೇಳ್ತೇನೆ ನಿಮ್ಗೆ ಏನಾದ್ರೂ ಮಾನ ಮರ್ಯಾದೆ ಇದೆಯಾ ನಾಚಿಕೆ ಇದೆಯಾಸ್ಪಾನ್ಸಿಬಲ್ ಹೇಳಬೇಕಾಗ್ತದೆ ನೋಟಿಸ್ ಒಳಗೆ ನೀನು ರಾಜ್ಯಪಾಲರ ಆಗೋದಕ್ಕೆ ರಾಜ್ಯಪಾಲರೇ ನಿಮಗೆ ನಿಜವಾಗೂ ಸ್ಪಷ್ಟತೆ ಆಡಳಿತದಲ್ಲಿ ಇದ್ದಾದ್ರೆ ಸಾಂವಿಧಾನಕ್ಕ ಪೀಠವನ್ನು ಅಂತ ತಾಕತ್ತು ನಿಮಗಿದ್ರೆ ನಾವು ಬಹಿರಂಗ ಸವಾಲನ್ನು ಕೊಡ್ತೀವಿ ಹೀಗೆ ಸಚಿವರೇ ರಾಜ್ಯದಲ್ಲಿ ಜನ ದಂಗೆ ಹೇಳ್ತಾರೆ ಬೀದಿಗಿಳಿದು ಗಲಾಟೆ ಮಾಡ್ತಾರೆ ಅನ್ನುವಂತಹ ಮಾತುಗಳನ್ನ ಆಡ್ತಾ ಇದ್ದಾರೆ ರಾಜ್ಯಪಾಲರ ನಡೆಯ ವಿರುದ್ಧ ನಿಮಗೆ ವಿರೋಧ ಇದ್ದರೆ ಆಕ್ರೋಶ ಇದ್ದರೆ ಅದನ್ನು ಕಾನೂನುಬದ್ಧವಾಗಿ ಸಂವಿಧಾನ ಬದ್ಧವಾಗಿ ಎದುರಿಸಬೇಕು ರಾಜಕೀಯವಾಗಿ ಎದುರಿಸಬೇಕಾದರೆ ಅದಕ್ಕೆ ತನ್ನದೇ ಆದಂಥ ಮಾರ್ಗಗಳಿವೆ ಅಂಬೇಡ್ಕರ್ ನೀಡಿದಂಥ ಸಂವಿಧಾನ ವಿರೋಧ ವ್ಯಕ್ತಪಡಿಸುವ ಪ್ರತಿಭಟಿಸುವ ಎಲ್ಲ ಹಕ್ಕುಗಳನ್ನು ಎಲ್ಲ ರಾಜಕೀಯ ಪಕ್ಷಗಳಿಗೂ ಕೊಟ್ಟಿದೆ ನೀವು ಸಂವಿಧಾನಬದ್ಧವಾಗಿ ಹೋರಾಟ ಮಾಡಿ ರಾಜಕೀಯವಾಗಿ ಆದರೆ ಬೀದಿಗಿಳಿದು ಹೋರಾಟ ಮಾಡ್ತೀವಿ ಈ ರೀತಿಯ ಬ್ಲ್ಯಾಕ್ಮೇಲ್ ತಂತ್ರವನ್ನು ಕಾಂಗ್ರೆಸ್ ನಾಯಕರೇ ಅನುಸರಿಸ್ತಾ ಹೋದರೆ ನಮ್ಮ ರಾಜ್ಯ ಯಾವ ದಿಕ್ಕಿನತ್ತ ಸಾಕ್ತಾ ಇದೆ ಸಿದ್ದರಾಮಯ್ಯನವರ ವಿರುದ್ಧ ಆರೋಪ ಬಂದಿದೆ ಅವರು ಕಾನೂನು ಬಾಹಿರವಾಗಿ ಲಾಭ ಮಾಡಿಕೊಂಡಿದ್ದಾರೆ ಅನ್ನುವಂತಹ ದೂರುಗಳು ಬಂದಿವೆ ರಾಜ್ಯಪಾಲರು ಸಂವಿಧಾನ ದತ್ತವಾಗಿ ತಮಗೆ ಬಂದಿರುವ ಬಂದಿರುವಂತಹ ಅಧಿಕಾರವನ್ನು ಬಳಸಿ ತನಿಖೆಗೆ ಆದೇಶವನ್ನು ಕೊಟ್ಟಿದ್ದಾರೆ ತನಿಖೆಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ತನಿಖೆ ಎದುರಿಸಿ ತಪ್ಪಿತಸ್ತ್ರ ನೀವು ಶಿಕ್ಷೆ ಅನುಭವಿಸ್ತೀರಾ ತಾನೇ ನೀವು ತಪ್ಪಿತಸ್ತ್ರ ನಿರಪರಾಧಿಗಳು ಅಂತ ಪ್ರೂವ್ ಆಗುತ್ತೆ ಪ್ರೂವ್ ಮಾಡಿ ಕಾನೂನುಬದ್ಧವಾಗಿ ರಾಜ್ಯಪಾಲರ ಆ ಆದೇಶದ ವಿರುದ್ಧವಾಗಿ ನಿಮಗೆ ಯಾವ್ಯಾವ ಅವಕಾಶಗಳಿವೆಯೋ ಆ ಎಲ್ಲ ಅವಕಾಶಗಳನ್ನು ನೀವು ಬಳಸ್ಕೊಳ್ಳಿ ಬಳಸ್ಕೊಳ್ತಾ ಇದ್ದೀರಿ ಸಿದ್ದರಾಮಯ್ಯವರು ಹೈಕೋರ್ಟ್ ಮೊರೆ ಹೋಗಿದ್ದೀರಿ ಆಗಸ್ಟ್ ಇಪ್ಪತ್ತೊಂಬತ್ತಕ್ಕೆ ವಿಚಾರಣೆ ಮುಂದೂ ಮುಂದೂಡಿಕೆ ಆಗಿದೆ ಜನಪ್ರತಿನಿಧಿ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಇರುವಂಥ ಅರ್ಜಿ ಕೂಡ ಅರ್ಜಿಗೆ ಕೂಡ ತಡೆಯಾಜ್ಞೆ ಬಿದ್ದಿದೆ ಆ ಹೋರಾಟವನ್ನು ನೀವು ಮುಂದುವರಿಸಿ ನೀವು ಮುಂದುವರಿಸ್ತಾ ಇದ್ದೀರ ಫೈನ್ ಆದರೆ ಸಿದ್ದರಾಮಯ್ಯನವರೇ ನಿಮ್ಮ ಬೆಂಬಲಿಗರು ಏನು ಮಾಡ್ತಾ ಇದ್ದಾರೆ ಒಂದು ಕಡೆ ನಿಮ್ಮ ಪರಮೋಚ್ಛ ನಾಯಕ ರಾಹುಲ್ ಗಾಂಧಿಯವರು ಮೊಹಬ್ಬದ ದುಖಾನ್ ನಂಬುದು ಅಂತ ಹೇಳ್ತಾ ಇದ್ದಾರೆ ಪ್ರೀತಿ ಪ್ರೇಮದ ಅಂಗಡಿಯನ್ನು ನಾವು ತೆರೆದಿದ್ದೇವೆ ಅಂತ ಆದರೆ ನಿಮ್ಮ ಬೆಂಬಲಿಗರು ರಾಜ್ಯದಲ್ಲಿ ಮಾತನಾಡ್ತಿರತಕ್ಕಂಥದ್ದೇನೋ ಹೊಡಿ ಬಡಿ ಕಡಿ ಎನ್ನುವಂಥ ಮಾತನ್ನು ರಾಹುಲ್ ಗಾಂಧಿಯವರು ಒಂದು ಕಡೆ ಸಂವಿಧಾನ ಬಚಾವು ಅನ್ನುವಂತಹ ಘೋಷಣೆಗಳನ್ನ ಹಾಕ್ತಾರೆ ಸಂವಿಧಾನದ ಪುಸ್ತಕವನ್ನು ಹಿಡಿದು ಎಲ್ಲ ಕಡೆ ಪ್ರದರ್ಶನ ಮಾಡ್ತಾರೆ ಆದರೆ ಸಂವಿಧಾನ ದತ್ತವಾಗಿ ಬಂದಿರುವಂಥ ಅಧಿಕಾರವನ್ನು ನೀವು ಬಳಸಿಕೊಳ್ಳದೆ ಅಧಿಕಾರ ಬಳಸಿ ಆಡಳಿತ ಮಾಡದಲೇ ನೀವು ಸದಾ ಪ್ರತಿಭಟನೆಯಲ್ಲಿ ಮುಳುಗುಬಿಟ್ಟಿದ್ದೀರಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದಲೂ ಆಡಳಿತ ನಡೆಸೋದಕ್ಕಿಂತಲೂ ಹೆಚ್ಚಾಗಿ ಪ್ರತಿಭಟನೆ ನಡೆಸೋದ್ರ ಕಡೆನೇ ಅದರ ಗಮನ ಹೆಚ್ಚಾಗಿದೆ ಅಂತ ಹೇಳಬೇಕಾಗತ್ತೆ ಅದು ಜಿ ಎಸ್ ಟಿ ತೆರಿಗೆ ವಿಚಾರ ಇರಬಹುದು ಬರ ಪರಿಹಾರ ವಿಚಾರ ಇರಬಹುದು ಬಜೆಟ್ನಲ್ಲಿ ತಾರತಮ್ಯ ಇರಬಹುದು ಸೂಕ್ತ ವೇದಿಕೆಗಳಲ್ಲಿ ಈ ಪ್ರಸ್ತಾಪ ಮಾಡೋದು ಬಿಟ್ಟು ಮಾತೆತ್ತರ ಬೀದಿಗಿಳಿಯೋದು ಪ್ರತಿಭಟನೆ ಮಾಡೋದು ಜನ ನಿಮಗೆ ಓಟ್ ಹಾಕಿರೋದು ಆಡಳಿತ ನಡೆಸೋದಕ್ಕೆ ಜನರ ಹಿತಾಸಕ್ತಿ ಕಾಯೋದಕ್ಕೆ ಜನರ ಹಿತಾಸಕ್ತಿಗೆ ಏನೇನು ಬೇಕೋ ಅದನ್ನು ಕಾರ್ಯರೂಪಕ್ಕೆ ತರೋದಕ್ಕೆ ಆದರೆ ಕಾಂಗ್ರೆಸ್ ಸರ್ಕಾರಕ್ಕೆ ಆಡಳಿತ ನಡೆಸುವಂತಹ ಒಂದು ಆಸಕ್ತಿಯೇ ಇಲ್ಲವಾಗ್ಬಿಟ್ಟಿದೆ ಯಾಕೆ ಗೊತ್ತಾ ಗ್ಯಾರಂಟಿ ಹೆಸರಿನಲ್ಲಿ ನೀವೇನು ಅಧಿಕಾರಕ್ಕೆ ಬಂದಿರಿ ಆ ಗ್ಯಾರಂಟಿ ಯೋಜನೆಗಳಿಗಾಗಿ ಏನು ಹಣ ಹೋಗ್ತಾ ಇದೆ ಆ ಹಣದಿಂದ ಯಾವ ಅಭಿವೃದ್ಧಿ ಕಾರ್ಯವೂ ಆಗ್ತಾ ಇಲ್ಲ ಆ ಕಡೆ ಗ್ಯಾರಂಟಿ ಯೋಜನೆಗಳೂ ಸರಿಯಾಗಿ ಆಗ್ತಾ ಇಲ್ಲ ಈ ಕಡೆ ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇಲ್ಲ ತಮ್ಮದೇ ಕಾಂಗ್ರೆಸ್ ಪಕ್ಷದ ಶಾಸಕರಿಗೆ ಉತ್ತರ ಕೊಡೋಕ್ಕೂ ಆಗ್ತಾ ಇಲ್ಲ ಇಂಥ ಸನ್ನಿವೇಶದಲ್ಲಿ ಸಹಜವಾಗಿ ನಿಮಗೆ ಅಧಿಕಾರದ ಬಗ್ಗೆ ಆಸಕ್ತಿನೇ ಇಲ್ಲವಾ ಇಲ್ವೇನೋ ಅಂತ ಅನ್ನಿಸ್ಬಿಟ್ಟಿದೆ ಅಧಿಕಾರ ಉಳಿಸಿಕೊಳ್ಳೋದಷ್ಟೇ ನಿಮ್ಮ ಆಸಕ್ತಿ ಜನಗಳ ಹಿತ ನಿಮ್ಮ ಆಸಕ್ತಿಯಲ್ಲಿ ಇಲ್ವೇ ಇಲ್ಲವೇನೋ ಅಂತ ಅನ್ನಿಸ್ತಾ ಇದೆ ಇಂಥ ಸಂದರ್ಭದಲ್ಲಿ ಹಿಂಸಾಚಾರದ ಮಾತುಗಳನ್ನು ಆಡೋದು ಆಡಳಿತಾರೂಢ ಪಕ್ಷವಾದ ಕಾಂಗ್ರೆಸ್ ಪಕ್ಷಕ್ಕೆ ಎಷ್ಟು ಸರಿಯೇ ನೋಡಿ ಇದು ಹೇಗಿದೆ ವಿಚಿತ್ರ ಅಂತಂದರೆ ಇಲ್ಲಿ ಬೀದಿಗಿಳಿತಾ ಇದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು ಬೀದಿ ಬೀದಿಯಲ್ಲಿ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ರಾಜಭವನಕ್ಕೆ ನುಗ್ತೀವಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಗೃಹ ಸಚಿವರು ವಿದೇಶಕ್ಕೆ ಹೋಗಿದ್ದಾರಂತೆ ಈ ಹಿಂದೆನೂ ಕೂಡ ಇದೇ ರೀತಿ ವಿದೇಶಕ್ಕೆ ಹೋಗಿದ್ರು ಗೃಹ ಸಚಿವರು ಇದೇ ಗೃಹ ಸಚಿವರು ಆಗಲು ಆಗಲೂ ಕೂಡ ಮಂತ್ರಿಮಂಡಲ ರಚನೆಯಲ್ಲಿ ಕಾಂಗ್ರೆಸ್ನಲ್ಲೇ ಆಕ್ರೋಶ ಭುಗಿಲೆದಿತ್ತು ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಬೀದಿಗಿಳಿದು ಪುಂಡಾಟ ನಡೆಸಿದರು ಅಂಥ ಸನ್ನಿವೇಶವನ್ನು ನಿಯಂತ್ರಣ ಮಾಡುವಂಥ ಗೃಹ ಸಚಿವರು ಆಗಲೂ ಸಹ ವಿದೇಶಕ್ಕೆ ಹೋಗಿದ್ದರು ಈಗಲೂ ಸಹ ವಿದೇಶಕ್ಕೆ ಹೋಗಿದ್ದಾರೆ ಇಂಥ ಗೃಹ ಸಚಿವರನ್ನ ಇಟ್ಟುಕೊಂಡು ಇಂಥ ಕಾರ್ಯಕರ್ತರುಗಳನ್ನ ಇಟ್ಟುಕೊಂಡು ಸಿದ್ದರಾಮಯ್ಯನವರು ರಾಜ್ಯಭಾರ ಮಾಡೋದಕ್ಕೆ ಹೊರಟಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲೇ ಈ ನಾಯಕರ ಈ ನುಡಿಮುತ್ತುಗಳಿಗೆ ವಿರೋಧ ವ್ಯಕ್ತ ಆಗಿದೆ ಆರ್ ವಿ ದೇಶಪಾಂಡೆ ಅವರು ಈಗಾಗಲೇ ಇಂಥ ಮಾತುಗಳನ್ನು ಜವಾಬ್ದಾರಿ ಸ್ಥಾನದಲ್ಲಿ ಆಡಬಾರ್ದು ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಹಿರಿಯರಿದ್ದಾರೆ ಅವರು ಸಹ ಇಂಥ ಮಾತುಗಳಿಗೆ ಕಡಿವಾಣ ಹಾಕಲೇಬೇಕಾದಂಥ ಜವಾಬ್ದಾರಿ ಇದೆ ಸಿದ್ದರಾಮಯ್ಯನವರು ಕೂಡ ತಾವು ಮುಖ್ಯಮಂತ್ರಿಗಳು ಅನ್ನೋದನ್ನು ಮರಿಬಾರ್ದು ದೇಶದ ಕಾನೂನು ಸುವ್ಯವಸ್ಥೆಯ ಜವಾಬ್ದಾರಿ ನಿಮ್ಮ ಮೇಲಿದೆ ಅನ್ನೋದನ್ನು ಮರಿಬಾರ್ದು ಹಾಗಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ಮಾಡೋದನ್ನು ಮಾಡಲಿ ಆದರೆ ಈ ಹಿಂಸೆಗೆ ಪ್ರಚೋದನೆ ನೀಡುವಂಥ ಮಾತುಗಳನ್ನು ನೀವು ಕಡಿವಾಣ ಹಾಕಲೇಬೇಕು ಅನ್ನೋದು ರಾಜ್ಯದ ಜನರ ನಿರೀಕ್ಷೆ ಆಗಿದೆ ಸಿದ್ದರಾಮಯ್ಯನವರು ಒಂದು ಭ್ರಷ್ಟಾಚಾರದ ಆರೋಪಕ್ಕೆ ಒಬ್ಬ ನಾಯಕ ಸಿಲುಕಿದಾಗ ಆ ನಾಯಕನನ್ನು ಮೆಚ್ಚಿಸುವ ಸಲುವಾಗಿ ಇತರ ಸಣ್ಣ ಸಣ್ಣ ನಾಯಕರು ಯಾವ ರೀತಿ ಮಾತಾಡ್ತಾರೆ ಯಾವ ರೀತಿ ಹಿಂಸೆಗೆ ಪ್ರಚೋದನೆ ನೀಡ್ತಾರೆ ಅನ್ನೋದಕ್ಕೆ ಕರ್ನಾಟಕದ ಇವತ್ತಿನ ಸ್ಥಿತಿ ಕೈಗನ್ನಡಿ ಅಂತಲೇ ಹೇಳಬೇಕಾಗತ್ತೆ ರಾಜ್ಯದ ಜನ ಅಂತಿಮವಾಗಿ ಎಚ್ಚೆತ್ಕೋಬೇಕು ಕಾಂಗ್ರೆಸ್ ಪಕ್ಷ ಮತ್ತು ಬೇರೆ ಬೇರೆ ಪಕ್ಷಗಳಲ್ಲಿರುವಂಥ ಸಭ್ಯ ರಾಜಕಾರಣಿಗಳು ಇಂಥ ಮನಸ್ಥಿತಿಯ ವಿರುದ್ಧ ದನಿ ಎತ್ತಲೇಬೇಕಾದಂಥ ಪರಿಸ್ಥಿತಿ ಈಗ ಬಂದಿದೆ